ಪುಷ್ಪವತಿ ಪುಷ್ಪವತಿ ಪುಷ್ಪವತಿ. ಎಲ್ಲೊಮ್ಮೆ ನೋಡಿ ಈ ಆಂಟಿಗೆ ಸ್ವೀಟ್ 60, ಜೋಕೆ ನಾನು ಬಳ್ಳಿಯ ಮಿಂಚು ಎಂಬ ರೆಟ್ರೋ ಹಾಡಿಗೆ ವಯಸ್ಸು ಮೀರಿ ಸೊಂಟ ಕುಲುಕಿಸಿದ್ರೆ ಜೊತೆಗೆ ಸುಸೆ ಮತ್ತು ಮೊಮ್ಮಗಳು ಹೆಜ್ಜೆಗೆ ಹೆಜ್ಜೆ ಹಾಕಿದ್ರು. ಇನ್ನೊಂದು ಕಡೆ ಡಿಜೆ ಸಾಂಗ್ಸ್ಗೆ ಮಹಿಳಾ ಮಣಿಗಳು ಕುಣಿತು ಕುಪ್ಪಳಿಸುತ್ತಿರುವುದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಹೌದು, ವಾಸವಿ ಮಹಿಳಾ ಮಂಡಳಿ ಮತ್ತು ವೈಕುಂಠ ಭಜನಾ ಮಂಡಳಿ ಎಂಬ ಸಂಘ ಕಟ್ಟಿಕೊಂಡ ನೂರಾರು ಮಹಿಳೆಯರು ಹಿಂದೂ ಧರ್ಮದ ಭಗವದ್ಗೀತೆ ಪಾಲನೆ ಮಾಡಿಕೊಂಡು ಹಾಗೆ ದೇವರ ನಾಮಗಳು ಭಜನೆ ಮಾಡಿಕೊಂಡು ಬರುತ್ತಿರುವ ಮಹಿಳೆಯರು. ವರ್ಷಕ್ಕೊಂದು ಮನರಂಜನೆ ಕಾರ್ಯಕ್ರಮ ಇರಬೇಕೆಂದು ಮಂಡಳಿಯು ಒಂದು ದಿನದ ಮನರಂಜನಾ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ಉತ್ಸಾಹದಿಂದ ನೂರಾರು ಮಹಿಳೆಯರು ಭಾಗಿಯಾಗಿ ಸಂತಸ ಪಟ್ಟರು. ಭಗವದ್ಗೀತೆಗಳಾಗಲಿ, ಹಾಡುಗಳಾಗಲಿ, ಸ್ತೋತ್ರಗಳಾಗಲಿ, ಸಹಸ್ರನಾಮಗಳಾಗಲಿ ನಾವೆಲ್ಲ ಹೇಳ್ತಾ ಇದ್ವಿ. ಇದ್ರ ಮಧ್ಯೆ ಒಂದು ಸ್ವಲ್ಪ ಮನೋರಂಜನೆ ಇರಬೇಕಲ್ಲ, ಇವಾಗ ನೋಡೋದ್ರಲ್ಲ ಕಾರ್ಯಕ್ರಮ, ಎಲ್ಲರ ಮುಖಗಳು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು. ವಾರಕ್ಕೆ 2 ಸಾರಿ ನಡೆಸ್ತೀವಿ ಸಂಧಾನ, ಆದರೆ ಎಲ್ಲರೂ ತುಂಬ ಉತ್ಸಾಹದಿಂದ ಬರ್ತಾರೆ. ನಾವೆಲ್ಲ ಜಾಗಕ್ಕೆ ಟೂರ್ಗಳಿಗೆ ಟ್ರಿಪ್ಗಳು ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಅಲ್ಲೆಲ್ಲರೂ ನಮ್ಮ ಜೊತೆ ಒಗ್ಗಟ್ಕೊಂಡು ಆಡ್ಕೊಂಡು ಎಲ್ಲ ಇರ್ತೀವಿ. ಅದು ನಮ್ಮ ಸಂತೋಷ. ಎಲ್ಲ ಹೆಣ್ಮಕ್ಳಿಗೂ ಖುಷಿ ಇರಬೇಕು, ಬರೀ ಕೆಟ್ಟದಾನೆ ಒಂದೇ ಅಲ್ಲ ಅಂತಂದ್ಬಿಟ್ಟು ನಮ್ಮ ನಿಷ್ಠೆ ಇಟ್ಕೊಂಡು ಈ ಸಂಘ ಸ್ಥಾಪನೆ ಮಾಡಿರೋದ್ರಿಂದ ಮೂಲ ಉದ್ದೇಶ ಹಾಡು ದೇವರನಾಮ ಎಲ್ಲ ಆದರೂ ನಮ್ಮ ಖುಷಿ ಇರಬೇಕು ಅಂತ 2 ದಿನ ವಾರಕ್ಕೆ ಇಟ್ಕೊಂಡಿರ್ತೀವಿ ಕ್ಲಾಸ್ನ. ಆ ಕ್ಲಾಸ್ ಎಲ್ಲರೂ ಬರ್ತಾರೆ, ಸುಮಾರು ಭಜನೆ ಮನೆಯಲ್ಲೇ ನಡೆಯೋದು ನಾವು ಯಾವಾಗಲೂ ಕಾರ್ಯಕ್ರಮ. ಎಲ್ಲ ಹಬ್ಬಗಳಂತೂ ಕಾಮಣ್ಣ ಹಬ್ಬ ಅಂತೂ ನಾವು ಕೋಲಾಟ ಆಡಿಕೊಂಡು ಎಲ್ಲ ಕಾಮಣ್ಣಂದು ಬೆಂಕಿ ಹಂಚಿ ಎಲ್ಲ ಅದ್ರ ಸುತ್ತೆ ಹಾಡುಗಳು ಆಡ್ಕೊಂಡು ಎಲ್ಲ ಆಡಿದ್ದೀವಿ. ಆ ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಈ ಕಾರ್ಯಕ್ರಮನ ಆವಾಗವಾಗ ವರ್ಷ ವರ್ಷ ಈ ವರ್ಷ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬ ನಮ್ಮ ಹೊಸ ವರ್ಷದ ಆಚರಣೆ ಆನಿವರ್ಸರಿ ಎಲ್ಲನೂ ಆಚರಣೆ ಮಾಡಿದ್ದೀವಿ. ಇನ್ನು ಈ ಕಾರ್ಯಕ್ರಮದಲ್ಲಿ ವಯಸ್ಸು ಲೆಕ್ಕಿಸದೆ ಡ್ಯಾನ್ಸ್ ಮಾಡಿದ್ರು. ಜೋಕೆ ನಾನು ಬಳ್ಳಿಯ ಮಂಚು ಈ ರೆಟ್ರೋ ಸಾಂಗ್ಗೆ ಅಜ್ಜಿ ಸೊಸೆ ಮೊಮ್ಮಗಳು ಕುಣಿದು ಕುಪ್ಪಳಿಸಿ ಗಮನ ಸೆಳೆದ್ರು. ಮಹಿಳೆಯರು ಕನ್ನಡ ತೆಲುಗು ಹಿಂದಿ ಸಾಂಗ್ಸ್ಗೆ ಸೊಂಟ ಕುಲುಕಿಸಿ ನೋಡುಗರ ಹುಮ್ಮಸ್ಸು ಹೆಚ್ಚು ಮಾಡಿದ್ರೆ ನೋಡುತ್ತಿದ್ದ ಮಹಿಳೆಯರು ಶಿಳ್ಳೆ ಕೇಕೆ ಹೊಡೆದು ಕುಂತಲ್ಲೇ ಡ್ಯಾನ್ಸ್ ಮಾಡುತ್ತಾ ಚೇರಪ್ ಮಾಡಿದ್ರು. ನಂತರ ಡಿಜೆ ಸಾಂಗ್ಸ್ಗೆ ಕಿರಿಯರಿಂದ ಹಿರಿಯರವರೆಗೂ ಮನ ಮರೆತು ಕುಣಿದು ಕುಪ್ಪಳಿಸಿದ್ದು ವಿಶೇಷವಾಗಿತ್ತು. ಸಂಘಕ್ಕೆ ಬರ್ತಾ ಇರ್ತೀವಿ. ಸಂಘ
ಸಂಘ ಅಂತೂ ತುಂಬ ಚೆನ್ನಾಗಿ ನಡೆಸ್ತಾರೆ. ನಾವು ಯಾವಾಗ ಮನೆಯಲ್ಲಿ ಕೆಲಸ ಅದು ಇದು ಅಂತ ಆ ಸ್ಟ್ರೆಸ್ಸಲ್ಲಿ ಇದ್ದಾಗ ನಾವು ಈಚೆ ಬರೋಕ್ಕೆ ಒಂದು ಕಾರಣ ಅಂದರೆ ಈ ಸಂಘ. ಈ ಸಂಘದಲ್ಲಿ ಭಜನೆ ಹಾಡು ಎಲ್ಲ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾರೆ. ನಮಗೆ ಈ ಥರ ಡ್ಯಾನ್ಸು ಇದು ಎಲ್ಲ ಪ್ರತಿ ವರ್ಷ ಆಚರಣೆ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರಿಂದ ನಾವು ಅವ್ರನ್ನ ನೋಡಿ, ನಾವು ರಾಣಿಯವ್ರನ್ನ ನೋಡಿ ನಾವು ಎಷ್ಟೋ ಇನ್ಸ್ಪೈರ್ ಆಗಿ ಖುಷಿ ಪಟ್ಟು ಆನಂದ ಪಟ್ಟು ಈ ರೀತಿ ಸೆಲೆಬ್ರೇಷನ್ಗಳನ್ನೆಲ್ಲ ಎಂಜಾಯ್ ಮಾಡ್ತೀವಿ. ಒಂಥರ ನಮಗೆ ಸ್ಟ್ರೆಸ್ ಬಾರ್ಸ್ ಅಂತ ಹೇಳ್ಬೋದು ಈ ಸಂಘ. ಹೆಸರು ಶೀತಲ್ ಅಂದ್ಬಿಟ್ಟು, ನಾವು ಇವತ್ತು ವಾರ್ಷಿಕ ಮಹಿಳಾ ಮಂಡಳಿ ವಾರ್ಷಿಕೋತ್ಸವ ಒಟ್ಟಾರೆ ವರ್ಷಪೂರ್ತಿ ಮಹಿಳೆಯರು ಮನೆಗೆ ಸೀಮಿತವಾಗಬಾರದು ಎಂದು, ನಾವು ಗಂಡಸರಿಗೆ ಸಾಟಿಯಿಲ್ಲ ಎಂದು ಒಂದು ದಿನ ಹೊರಗಡೆ ಬಂದು ನೂರಾರು ಮಹಿಳೆಯರೆಲ್ಲ ಸೇರಿ ವಯಸ್ಸು ಲೆಕ್ಕಿಸದೆ ಸುಂಟ ಕುಳುಕಿಸಿ ಎಂಜಾಯ್ ಮಾಡಿದ್ದು ವಿಶೇಷವಾಗಿತ್ತು. ಕಲ್ವಾರಾರು ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.